ಓಂ ಶಾಂತಿ. ಮುರುಳಿ ದಿನಾಂಕ 11/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ವಿಶ್ವ ಸೇವಕರಾಗಿದ್ದೀರಾ. ಯಾವ ಮಾತಿನಲ್ಲೂ ನಿಮಗೆ ದೇಹಾಭಿಮಾನ ಬರಬಾರದು. ಪ್ರಶ್ನೆ, ಯಾವ ಒಂದು ಅಭ್ಯಾಸ ಈಶ್ವರನ ಕಾಯ್ದೆಗೆ ವಿರುದ್ಧವಾದಂತಹ ಅಭ್ಯಾಸ ಆಗಿದೆ? ಆ ಅಭ್ಯಾಸದಿಂದ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಉತ್ತರ, ಯಾವುದೇ ಫಿಲಂನ ಕಥೆಯನ್ನು ಕೇಳುವುದು ಅಥವಾ ಓದುವುದು, ಕಾದಂಬರಿಯನ್ನು ಓದುವುದು ಈ ಅಭ್ಯಾಸ ಕಾಯ್ದೆಗೆ ವಿರುದ್ಧವಾದಂತಹ ಅಭ್ಯಾಸ ಆಗಿದೆ. ಈ ಅಭ್ಯಾಸದಿಂದ ಬಹಳಷ್ಟು ನಷ್ಟ ಆಗುತ್ತದೆ. ಮಕ್ಕಳೇ, ನೀವು ಎಂದೂ ಕೂಡ ಇಂತಹ ಪುಸ್ತಕವನ್ನು ಓದಬಾರದು. ಇಂತಹ ಪುಸ್ತಕವನ್ನು ಓದಲು ಪರಮಾತ್ಮ ತಂದೆ ಮಕ್ಕಳಿಗೆ ಅನುಮತಿಯನ್ನು ನೀಡುವುದಿಲ್ಲ. ಒಂದು ವೇಳೆ ಯಾರಾದರೂ ಬ್ರಹ್ಮ ಕುಮಾರ್ ಕುಮಾರಿಯರು ಇಂತಹ ಪುಸ್ತಕವನ್ನು ಓದುತ್ತಿದ್ದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇರಿ. ಗೀತೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ, ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನೆನಪಿನ ಯಾತ್ರೆಯಿಂದ ತಮೋ ಪ್ರಧಾನ ಆತ್ಮ ಆಗಿರುವ ನಾನು ಸತೋ ಪ್ರಧಾನ ಸ್ಥಿತಿಯ ಕಡೆ ಎಷ್ಟು ಮುಂದುವರಿಯುತ್ತಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ಎಷ್ಟು ಹೆಚ್ಚು ಸಮಯ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಪಾಪ ನಾಶ ಆಗುತ್ತಾ ಹೋಗುತ್ತದೆ. ಈಗ ಈ ಅಕ್ಷರ ಯಾವುದಾದರೂ ಶಾಸ್ತ್ರದಲ್ಲಿ ಬರೆದಿದೆಯೇನು? ಯಾರೆಲ್ಲ ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೋ, ಅವರು ಏನೆಲ್ಲ ಜ್ಞಾನವನ್ನು ತಿಳಿಸಿದ್ದಾರೋ, ಅದರ ಆಧಾರದಿಂದ ಶಾಸ್ತ್ರಗಳು ನಿರ್ಮಾಣ ಆಗಿದೆ. ಅದನ್ನೇ ಕುಳಿತು ಜನ ಓದುತ್ತಿರುತ್ತಾರೆ, ಪುಸ್ತಕದ ಪೂಜೆಯನ್ನು ಕೂಡ ಮಾಡುತ್ತಾರೆ. ಈಗ ಇದು ತಿಳಿದುಕೊಳ್ಳುವ ಮಾತಾಗಿದೆ. ಗೀತೆಯಲ್ಲೂ ಕೂಡ ಬರೆಯಲಾಗಿದೆ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಬಿಟ್ಟು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಾರೆ. ಮಕ್ಕಳೇ, ಮೊಟ್ಟ ಮೊದಲು ನೀವು ಅಶರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ. ಪರಮಧಾಮದಲ್ಲಿ ಆತ್ಮರು ಪವಿತ್ರರಾಗಿ ಇರುತ್ತಾರೆ. ಪತಿತ ಆತ್ಮರು ಮುಕ್ತಿ ಜೀವನ್ ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ. ಪರಮಧಾಮ ನಿರಾಕಾರಿ ಜಗತ್ತಾಗಿದೆ, ನಿರ್ವಿಕಾರಿ ಜಗತ್ತಾಗಿದೆ. ಈಗ ಈ ಕಲಿಯುಗಿ ಸಾಕಾರ ಜಗತ್ತಿಗೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಇದೇ ಜಗತ್ತು ನಿರ್ವಿಕಾರಿ ಜಗತ್ತಾಗಿರುತ್ತದೆ. ಸತ್ಯುಗದಲ್ಲಿ ನಿವಾಸವನ್ನು ಮಾಡುವಂತಹ ದೇವತೆಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಈಗ ಮಕ್ಕಳಿಗೆ ತಿಳಿಸಲಾಗಿದೆ, ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಿ. ಆತ್ಮರಾದ ನೀವು ಯಾವ ಸ್ಥಾನದಿಂದ ಬಂದಿದ್ದೀರೋ ಆ ಸ್ಥಾನದಿಂದ ನೀವು ಪವಿತ್ರ ಆತ್ಮರಾಗಿ ಈ ಸೃಷ್ಟಿಗೆ ಬಂದಿದ್ದೀರಾ. ಈಗ ಪುನಃ ಇಲ್ಲಿಗೆ ಬಂದು ಅಪವಿತ್ರರಾಗಿದ್ದೀರಾ. ಇಲ್ಲಿ ಬಂದು ಪಾತ್ರವನ್ನು ಮಾಡುತ್ತಾ ಮಾಡುತ್ತಾ ಅವಶ್ಯವಾಗಿ ಅಪವಿತ್ರ ಆಗಲೇಬೇಕು. ಸತ್ಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ, ಕಲಿಯುಗಕ್ಕೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಈಗ ನೀವು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಾ. ತಂದೆಯನ್ನು ನೆನಪು ಮಾಡಿ, ನಾವು ಪಾವನ ಆಗುತ್ತೇವೆ, ನಿರ್ವಿಕಾರಿಗಳಾಗುತ್ತೇವೆ. ಇದು ವಿಕಾರಿ ಜಗತ್ತು, ವಿಕಾರಿ ಶರೀರ ಆಗಿದೆ. ಪತಿತ ಪಾವನ ತಂದೆಯನ್ನು ನಾವು ಕೂಗಿ ಕರೆಯುತ್ತೇವೆ, ನಮ್ಮನ್ನು ಪಾವನ ಮಾಡಲು, ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡಲು. ನೀವು ವಿಕಾರಿ ಜಗತ್ತಿಗೆ ಬನ್ನಿ, ವಿಕಾರಿ ಶರೀರದಲ್ಲಿ ಬನ್ನಿ ಎಂದು ಪರಮಾತ್ಮ ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ. ಈ ಬ್ರಹ್ಮನ ಚಿತ್ರವನ್ನು ನೋಡಿ ಅನೇಕರು ಗೊಂದಲಕ್ಕೆ ಒಳಗಾಗುತ್ತಾರೆ. ಈ ಬ್ರಹ್ಮಾ ತಂದೆಯ ಚಿತ್ರವನ್ನು ಇಲ್ಲಿ ಏಕೆ ಇಟ್ಟಿದ್ದೀರಾ, ಈ ಬ್ರಹ್ಮಾ ತಂದೆಯನ್ನು ಇಲ್ಲಿ ಏಕೆ ಕೂರಿಸಿದ್ದೀರಾ ಎಂದು ಕೇಳುತ್ತಾರೆ. ನೀವು ತಿಳಿಸಬೇಕು, ಇವರು ಭಗೀರಥ ಆಗಿದ್ದಾರೆ. ಶಿವ ಭಗವಾನ್ ವಾಚ್ ಆಗಿದೆ, ನಾನು ಈ ಬ್ರಹ್ಮನ ರಥವನ್ನು ಲೋನಾಗಿ ತೆಗೆದುಕೊಂಡಿದ್ದೇನೆ. ಏಕೆಂದರೆ ನಾನು ಪ್ರಕೃತಿಯ ಆಧಾರವನ್ನು ಅವಶ್ಯವಾಗಿ ತೆಗೆದುಕೊಳ್ಳಲೇಬೇಕು. ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಪತಿತರಾಗಿರುವ ನಿಮ್ಮನ್ನು ಪಾವನ ಮಾಡಲು ಹೇಗೆ ಸಾಧ್ಯ? ಪ್ರತಿದಿನ ಅವಶ್ಯವಾಗಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಓದಿಸಬೇಕಾಗುತ್ತದೆ. ನೀವು ಕೂಡ ಪ್ರತಿದಿನ ಶಿಕ್ಷಣವನ್ನು ಅವಶ್ಯವಾಗಿ ಓದಬೇಕು. ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಈಗ ಆತ್ಮರಾದ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು. ಕೃಷ್ಣನಿಗೆ ಸರ್ವ ಆತ್ಮರಿಗೂ ತಂದೆ ಎಂದು ಕರೆಯುವುದಿಲ್ಲ. ಕೃಷ್ಣನಿಗೆ ತನ್ನದೇ ಆದ ಶರೀರ ಇದೆ. ಈಗ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಯಾವಾಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಹೇಳಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಅಶರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಾ, ಈಗ ಅಶರೀರಿಯಾಗಿ ವಾಪಸ್ ಹೋಗಬೇಕು.
ಪವಿತ್ರ ಆತ್ಮರೇ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಅಲ್ಲೇ ನಾಳೆ ಯಾರಾದರೂ ಈ ಸೃಷ್ಟಿಗೆ ಬಂದರೂ ಕೂಡ ಅವರು ಪವಿತ್ರ ಆತ್ಮರಾಗಿರುವ ಕಾರಣ ಅವರ ಮಹಿಮೆಯಂತೂ ಅವಶ್ಯವಾಗಿ ನಡೆಯುತ್ತದೆ. ಸಾಧು ಸನ್ಯಾಸಿಗಳು ಗೃಹಸ್ಥಿಗಳು ಯಾರೆಲ್ಲರ ಹೆಸರು ಪ್ರಸಿದ್ಧ ಆಗುತ್ತದೆಯೋ ಅವರು ಅವಶ್ಯವಾಗಿ ಪರಮಧಾಮದಿಂದ ಈಗ ಬಂದು ಮೊದಲನೆಯ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಆದ್ದರಿಂದ ಅವರ ಹೆಸರು ಪ್ರಸಿದ್ಧ ಆಗಿದೆ. ಧರ್ಮವನ್ನು ಸ್ಥಾಪನೆ ಮಾಡಲು ಧರ್ಮ ಸ್ಥಾಪಕರು ಕೂಡ ಬರಬೇಕು. ಪರಮಾತ್ಮ ತಂದೆ ಗುರುನಾನಕ್ ಅವರ ಬಗ್ಗೆ ತಿಳಿಸುತ್ತಾರೆ, ಗುರು ಅನ್ನುವ ಅಕ್ಷರವನ್ನು ಗುರುನಾನಕ್ರ ಜೊತೆಗೆ ಸೇರಿಸಲೇಬೇಕು. ಏಕೆಂದರೆ ಅನೇಕರು ನಾನಕ್ ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಗುರುನಾನಕ್ ಎಂದು ಕರೆದ ತಕ್ಷಣ ಗುರು ಎಂದು ನಾನಕರಿಗೆ ಮಹಿಮೆಯನ್ನು ಮಾಡುತ್ತಿದ್ದಾರೆ ಎಂದು ಅರ್ಥ ಅಲ್ಲ. ಗುರು ಎಂದು ಕರೆಯದೆ ಕೇವಲ ನಾನಕ್ ಎಂದು ಕರೆದರೆ ಚೆನ್ನಾಗಿ ಅನ್ನಿಸುವುದಿಲ್ಲ. ವಾಸ್ತವದಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ, ಈ ಜಗತ್ತಿನಲ್ಲಿ ಗುರುಗಳು ಯಾರೂ ಇಲ್ಲ, ಗುರು ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೋಸ್ಕರ ಗಾಯನವನ್ನು ಮಾಡಲಾಗುತ್ತದೆ. ಸದ್ಗುರು ಅಕಾಲ ಎಂದು ಅವರು ಅಕಾಲ ಮೂರ್ತಿ ಆಗಿದ್ದಾರೆ. ಅಂದರೆ ಪರಮಾತ್ಮ ತಂದೆಗೆ ಎಂದೂ ಕಾಲ ಬರಲು ಸಾಧ್ಯ ಇಲ್ಲ. ಕಾಲ ಪರಮಾತ್ಮ ತಂದೆಯನ್ನು ಕಬಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ಕುಳಿತು ನಮಗೆ ಸಂಪೂರ್ಣ ಕಥೆಯನ್ನು ತಿಳಿಸುತ್ತಿದ್ದಾರೆ. ಈ ಸೃಷ್ಟಿ ನಾಟಕದ ಕಥೆ ಇದೇ ರೀತಿ ಮಾಡಲ್ಪಟ್ಟಿದೆ. ಫಿಲಂನ ಕಥೆಯ ಪುಸ್ತಕಗಳನ್ನು ನಿರ್ಮಾಣ ಮಾಡುತ್ತಾರೆ. ಕಾದಂಬರಿಗಳ ಪುಸ್ತಕಗಳು ಇರುತ್ತದೆ. ಫಿಲಂನ ಕಥೆಯ ಪುಸ್ತಕ ಕಾದಂಬರಿಯನ್ನು ಮಕ್ಕಳು ಬಹಳಷ್ಟು ಓದುತ್ತಿರುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಎಚ್ಚರಿಕೆಯನ್ನು ನೀಡುತ್ತಾರೆ. ನೀವು ಎಂದೂ ಕೂಡ ಕಾದಂಬರಿಯನ್ನು ಓದಬಾರದು. ಕೆಲವರಿಗೆ ಕಾದಂಬರಿಯನ್ನು ಓದುವ ಅಭ್ಯಾಸ ಆಗಿರುತ್ತದೆ, ಕಥೆಯನ್ನು ಓದುವ ಅಭ್ಯಾಸ ಆಗಿರುತ್ತದೆ. ಈಗ ನೀವು ಬಹಳಷ್ಟು ಭಾಗ್ಯಶಾಲಿಗಳಾಗುತ್ತಿದ್ದೀರಾ, ನೀವೀಗ ಸೌಭಾಗ್ಯಶಾಲಿಗಳಾಗುತ್ತಿದ್ದೀರಾ. ಕೆಲವು ಬ್ರಹ್ಮ ಕುಮಾರ್ ಕುಮಾರಿಯರಿಗೂ ಕೂಡ ಕಾದಂಬರಿಯನ್ನು ಓದುವ ಅಭ್ಯಾಸ ಇರುತ್ತದೆ. ಕೆಲವು ಬ್ರಹ್ಮ ಕುಮಾರ್ ಕುಮಾರಿಯರು ಕಾದಂಬರಿಯನ್ನು ಓದುತ್ತಿರುತ್ತಾರೆ. ಆದ್ದರಿಂದ ಶಿವತಂದೆ ಎಲ್ಲಾ ಮಕ್ಕಳಿಗೂ ಹೇಳುತ್ತಾರೆ, ಯಾರಾದರೂ ಕಾದಂಬರಿಯನ್ನು ಓದುವುದನ್ನು ನೀವು ನೋಡಿದರೆ ತಕ್ಷಣ ಆ ಪುಸ್ತಕವನ್ನು ಹರಿದು ಹಾಕಿ, ಭಯಪಡಬೇಡಿ. ಅವರು ನಮಗೆ ಶಾಪ ಕೊಟ್ಟರೆ, ಅವರಿಗೆ ಸಿಟ್ಟು ಬಂದರೆ ಎಂದು ಭಯಪಡಬೇಡಿ. ಇಲ್ಲಿ ಸಿಟ್ಟನ್ನು ಮಾಡಿಕೊಳ್ಳುವ ಮಾತಿಲ್ಲ, ನಿಮ್ಮ ಕೆಲಸ ಆಗಿದೆ ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡುವುದು. ಫಿಲಂನ ಕಥೆಯನ್ನು ಕೇಳುವುದು ಅಥವಾ ಓದುವುದು ಕಾಯಿದೆಗೆ ವಿರುದ್ಧ ಆಗಿದೆ. ಕಾಯಿದೆಗೆ ವಿರುದ್ಧವಾಗಿ ಯಾರಾದರೂ ನಡೆದುಕೊಳ್ಳುತ್ತಿದ್ದರೆ ನೀವು ತಕ್ಷಣ ಬಾಬಾರವರಿಗೆ ಸಮಾಚಾರವನ್ನು ತಿಳಿಸಿ ಅವರ ಬಗ್ಗೆ ರಿಪೋರ್ಟ್ ಮಾಡಬೇಕು. ಇಲ್ಲದಿದ್ದರೆ ಅವರು ಸುಧಾರಣೆ ಆಗಲು ಹೇಗೆ ಸಾಧ್ಯ? ಈ ರೀತಿ ಕಾದಂಬರಿಯನ್ನು ಓದುತ್ತಾ, ಫಿಲಂನ ಕಥೆಯನ್ನು ಓದುತ್ತಾ ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಯೋಗದ ಶಕ್ತಿ ಸ್ವಯಂನಲ್ಲಿ ಇಲ್ಲ ಅಂದರೆ ಅವರು ಕುಳಿತು ಅನ್ಯರಿಗೆ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ? ಈ ಕಾದಂಬರಿಯನ್ನು ಓದಲು ತಂದೆ ಎಂದೂ ಅನುಮತಿಯನ್ನು ನೀಡುವುದಿಲ್ಲ. ಆದರೂ ಮಕ್ಕಳು ಇಂತಹ ಕೆಲಸವನ್ನು ಮಾಡುತ್ತಿರುತ್ತಾರೆ. ಅಂದ ಮೇಲೆ ಆಂತರ್ಯದಲ್ಲಿ ಮನಸ್ಸು ಅವಶ್ಯವಾಗಿ ಮಕ್ಕಳನ್ನು ತಿನ್ನುತ್ತಿರುತ್ತದೆ, ತಮಗೆ ತಾವೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಅನ್ಯರ ಅವಗುಣವನ್ನು ನೋಡಿದರೆ ಬಾಬಾರವರಿಗೆ ಪತ್ರವನ್ನು ಬರೆಯಬೇಕು, ಕಾಯಿದೆಗೆ ವಿರುದ್ಧವಾಗಿ ಇವರು ನಡೆದುಕೊಳ್ಳುತ್ತಿಲ್ಲ ತಾನೆ ಎಂದು ನೋಡಬೇಕು. ಗೊತ್ತಾದ ನಂತರ ಬಾಬಾರವರಿಗೆ ಪತ್ರವನ್ನು ಬರೆಯಬೇಕು. ಏಕೆಂದರೆ ಬ್ರಾಹ್ಮಣ ಆತ್ಮರಾದ ನಾವು ಈ ಸಮಯದಲ್ಲಿ ಸೇವಕರಾಗಿದ್ದೇವೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನಮಸ್ತೆ ಎಂದು ಅರ್ಥಸಹಿತವಾಗಿ ತಂದೆ ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ಮಕ್ಕಳಾದ ನೀವು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ. ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿರುವ ನಿಮ್ಮಲ್ಲಿ ಸ್ವಲ್ಪ ಕೂಡ ದೇಹಾಭಿಮಾನ ಇರಬಾರದು. ಟೀಚರ್ ಆಗಿರುವಂತವರು ವಿದ್ಯಾರ್ಥಿಗಳ ಸೇವಕರಾಗಿರುತ್ತಾರೆ. ಗವರ್ನರ್ ಕೂಡ ಪತ್ರವನ್ನು ಬರೆಯುತ್ತಾರೆ. ಪತ್ರವನ್ನು ಬರೆದಾಗ ಕೆಳಗಡೆ ನಾನು ನಿಮ್ಮ ವಿಧೇಯ ಸೇವಕ ಎಂದು ಬರೆಯುತ್ತಾರೆ. ವಿಧೇಯ ಸೇವಕ ಅನ್ನುವ ಅಕ್ಷರದ ಕೆಳಗಡೆ ಸೈನನ್ನು ಮಾಡುತ್ತಾರೆ. ಇನ್ನು ಪತ್ರವನ್ನು ಕ್ಲರ್ಕ್ ತಮ್ಮ ಕೈಯಿಂದ ಬರೆಯುತ್ತಾರೆ. ಗವರ್ನರ್ ಕೇವಲ ವಿಧೇಯ ಸೇವಕ ಎಂದು ಸೈನನ್ನು ಮಾಡುತ್ತಾರೆ. ಅವರು ದೊಡ್ಡಸ್ತಿಕೆಯಿಂದ ಪತ್ರವನ್ನು ಬರೆಯುವುದಿಲ್ಲ, ಸೈನನ್ನು ದೊಡ್ಡಸ್ತಿಕೆಯಿಂದ ಮಾಡುವುದಿಲ್ಲ. ಈ ಸಮಯದಲ್ಲಿರುವ ಗುರುಗಳು ತಮ್ಮ ಹೆಸರಿನ ಜೊತೆಗೆ ತಾವೇ ಶ್ರೀಶ್ರೀ ಎಂದು ಬರೆದುಕೊಳ್ಳುತ್ತಾರೆ. ಇಲ್ಲೂ ಕೂಡ ಕೆಲವರು ಈ ರೀತಿ ಇದ್ದಾರೆ, ಶ್ರೀ ಇಂಥವರು ಎಂದು ಬರೆದು ಬಿಡುತ್ತಾರೆ. ವಾಸ್ತವದಲ್ಲಿ ನೀವು ಈ ರೀತಿ ಬರೆಯಬಾರದು. ಸ್ತ್ರೀಯರು ಕೂಡ ಶ್ರೀಮತಿ ಎಂದು ಬರೆದುಕೊಳ್ಳಬಾರದು. ಶ್ರೀಮತ ಯಾವಾಗ ಸಿಗುತ್ತದೆ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಸ್ವಯಂ ಮತವನ್ನು ನೀಡಿದಾಗ ನಮಗೆ ಶ್ರೀಮತ ಸಿಗುತ್ತದೆ. ನೀವೀಗ ತಿಳಿಸಬಹುದು, ಅವಶ್ಯವಾಗಿ ಶ್ರೀಮತದ ಆಧಾರದಿಂದ ದೇವತೆಗಳು ಇಷ್ಟು ಶ್ರೇಷ್ಠರಾಗಿದ್ದಾರೆ.
ಯಾರದ್ದೋ ಮತದಂತೆ ನಡೆದು ದೇವತೆಗಳು ದೇವತೆ ಆಗಿದ್ದಾರೆ ತಾನೆ, ಅದು ಪರಮಾತ್ಮ ತಂದೆಯ ಶ್ರೀಮತ ಆಗಿದೆ. ಭಾರತದಲ್ಲಿ ಯಾರಿಗೂ ಕೂಡ ಈ ಮಾತು ಗೊತ್ತಿಲ್ಲ. ಈ ದೇವತೆಗಳು ಇಷ್ಟು ಶ್ರೇಷ್ಠರು, ವಿಶ್ವಕ್ಕೆ ಮಾಲೀಕರು, ಹೇಗೆ ಆದರು ಎಂದು. ಈಗ ನಿಮಗೆ ಬಹಳಷ್ಟು ನಶೆ ಏರಬೇಕು. ಗುರಿ ಉದ್ದೇಶದ ಚಿತ್ರವನ್ನು ಸದಾ ನೀವು ನಿಮ್ಮ ಜೊತೆಗೇ ಇಟ್ಟುಕೊಂಡಿರಬೇಕು. ಗುರಿ ಉದ್ದೇಶದ ಚಿತ್ರದ ಬ್ಯಾಡ್ಜ್ ಅನ್ನು ಸದಾ ಹಾಕಿಕೊಂಡಿರಬೇಕು. ನೀವೀಗ ಅನ್ಯರಿಗೆ ತಿಳಿಸಬೇಕು, ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಈ ಶಿಕ್ಷಣವನ್ನು ಕಲಿತು ನಾವು ವಿಶ್ವದ ಮಹಾರಾಜ ಆಗುತ್ತೇವೆ. ಪರಮಾತ್ಮ ತಂದೆ ಬಂದಿರುವುದೇ ರಾಜ್ಯವನ್ನು ಸ್ಥಾಪನೆ ಮಾಡಲು. ಹಳೆಯ ಜಗತ್ತಿನ ವಿನಾಶ ಸಮ್ಮುಖದಲ್ಲಿ ಇದೆ. ಸಣ್ಣ ಸಣ್ಣ ಮಕ್ಕಳು ಗಿಣಿ ಪಾಠದಂತೆ ತೊದಲು ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸಬಹುದು. ಯಾರಿಗಾದರೂ ಸಣ್ಣ ಸಣ್ಣ ಮಕ್ಕಳು ತೊದಲು ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸಬಹುದು. ದೊಡ್ಡ ದೊಡ್ಡ ಸಮ್ಮೇಳನಗಳು ನಡೆಯುತ್ತದೆ, ಅಲ್ಲಿ ನಿಮ್ಮನ್ನು ಕರೆಸುತ್ತಾರೆ. ನೀವು ಚಿತ್ರವನ್ನು ತೆಗೆದುಕೊಂಡು ಹೋಗಿ ಚಿತ್ರದ ಬಗ್ಗೆ ಕುಳಿತು ಜ್ಞಾನವನ್ನು ತಿಳಿಸಿ. ಭಾರತದಲ್ಲಿ ಪುನಃ ಈ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ದೊಡ್ಡ ಸಭೆಯಲ್ಲಿ ನೀವು ಈ ರೀತಿ ಜ್ಞಾನವನ್ನು ತಿಳಿಸಬಹುದು. ಇಡೀ ದಿನ ಸೇವೆಯನ್ನು ಮಾಡಿದರೆ ಸೇವೆ ಮಾಡುವ ನಶೆ ಇರುತ್ತದೆ. ಇಡೀ ದಿನ ಸೇವೆಯನ್ನು ಮಾಡುವ ನಶೆ ನಿಮಗೆ ಇರಬೇಕು. ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು, ಭಾರತದಲ್ಲೇ ಪುನಃ ಈ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ನಮಗೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ. ಶಿವ ಭಗವಾನ್ ವಾಚ್ ಆಗಿದೆ. ಹೇ ಮಕ್ಕಳೇ, ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಈಗ ನೀವು ನನ್ನ ಮಕ್ಕಳಾಗುತ್ತೀರಾ, ನೀವು ನನ್ನನ್ನು ನೆನಪು ಮಾಡುತ್ತೀರಾ. ಈಗ ನೀವು ನನ್ನನ್ನು ನೆನಪು ಮಾಡಿದರೆ 21 ಪೀಳಿಗೆಗೋಸ್ಕರ ನೀವು ಈ ರೀತಿ ದೇವತೆ ಆಗುತ್ತೀರಾ. ದೈವೀ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಈಗ ಎಲ್ಲರಲ್ಲೂ ಅಸುರಿ ಗುಣ ಇದೆ. ಶ್ರೇಷ್ಠರನ್ನಾಗಿ ಮಾಡುವಂತವರು ಕೇವಲ ಒಬ್ಬ ಶ್ರೀ ಶ್ರೀ ಶಿವತಂದೆ ಆಗಿದ್ದಾರೆ. ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಶಿವ ಭಗವಾನ್ ವಾಚ್ ಆಗಿದೆ. ಮನ್ ಮನಾಭವ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಭಗೀರಥ ಅನ್ನುವ ಹೆಸರು ಕೂಡ ಬಹಳ ಪ್ರಸಿದ್ಧ ಇದೆ. ಭಗೀರಥ ಎಂದು ಈ ಬ್ರಹ್ಮಾ ತಂದೆಗೆ ಕರೆಯಲಾಗುತ್ತದೆ. ಇವರಿಗೆ ಮಹಾವೀರ ಎಂದು ಕರೆಯಲಾಗುತ್ತದೆ. ದಿಲ್ವಾಡ ಮಂದಿರದಲ್ಲೂ ಕೂಡ ಭಗೀರಥ ಕುಳಿತಿದ್ದಾರೆ. ಜೈನರು ಯಾರೆಲ್ಲ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೋ ಆ ದಿಲ್ವಾಡ ಮಂದಿರದಲ್ಲಿರುವ ಮೂರ್ತಿಯ ಬಗ್ಗೆ ಅವರಿಗೂ ಕೂಡ ಗೊತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳಾದ ನೀವು ಈಗ ಯಾರನ್ನು ಬೇಕಾದರೂ ಭೇಟಿ ಆಗಬಹುದು, ಅವರಿಗೂ ಜ್ಞಾನವನ್ನು ತಿಳಿಸಬಹುದು. ನೀವೀಗ ಬಹಳಷ್ಟು ಶ್ರೇಷ್ಠರಾಗುತ್ತಿದ್ದೀರಾ. ಭಾರತದ ಗುರಿ ಉದ್ದೇಶವೇ ದೇವತೆ ಆಗುವುದಾಗಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು. ಪರಮಾತ್ಮ ತಂದೆ ಮಧುಬನದಲ್ಲಿ ಮಕ್ಕಳಿಗೆ ಚೆನ್ನಾಗಿ ನಶೆಯನ್ನು ಏರಿಸುತ್ತಾರೆ. ಎಲ್ಲಾ ಮಕ್ಕಳು ಹೇಳುತ್ತಾರೆ, ನಾವಂತೂ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಎಂದು. ರಾಮ ಸೀತೆ ಆಗುತ್ತೀರಾ ಎಂದು ತಂದೆ ಕೇಳಿದರೆ ಯಾರೂ ಕೈಯನ್ನು ಎತ್ತುವುದಿಲ್ಲ. ನೀವೀಗ ಅಹಿಂಸಕ ಕ್ಷತ್ರಿಯರಾಗಿದ್ದೀರಾ. ಅಹಿಂಸಕ ಕ್ಷತ್ರಿಯರ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಅಕ್ಷರ ಇದೆ. ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ಬೇರೆ ಯಾರು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ. ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಮಕ್ಕಳೇ, ಆತ್ಮ ಅಭಿಮಾನಿಯಾಗಿ. ಈಗ ನೀವು ಆತ್ಮ ಅಭಿಮಾನಿ ಆದರೆ 21 ಜನ್ಮಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯ ಅಭ್ಯಾಸ ನಿಮ್ಮ ಜೊತೆಗೇ ಇರುತ್ತದೆ. 21 ಜನ್ಮಕ್ಕೋಸ್ಕರ ಈಗ ನಿಮಗೆ ಶಿಕ್ಷಣ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮುಖ್ಯ ಮಾತನ್ನು ತಿಳಿಸುತ್ತಿದ್ದಾರೆ. ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ. ಪರಮಾತ್ಮ ತಂದೆ ಆತ್ಮರಾದ ನಮಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೀವು ಗಳಿಗೆ ಗಳಿಗೆಗೂ ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ. ನಂತರ ಮನೆಯ ನೆನಪು ನಿಮಗೆ ಬರುತ್ತದೆ, ಸಂಬಂಧಿಗಳ ನೆನಪು ಬರುತ್ತದೆ. ಈ ರೀತಿ ಆಗುತ್ತಿರುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಬುದ್ಧಿ ಬೇರೆ ಕಡೆ ಹೋಗುತ್ತಿರುತ್ತದೆ. ಏಕಾಗ್ರತೆಯಿಂದ ಕುಳಿತು ಭಕ್ತಿಯನ್ನು ಮಾಡುವಂತವರು ನವದಾ ಭಕ್ತರಾಗಿರುತ್ತಾರೆ. ಅವರು ಏಕಾಗ್ರತೆಯಿಂದ ಒಂದೇ ಸ್ಥಿತಿಯಲ್ಲಿ ಕುಳಿತು ಭಕ್ತಿಯನ್ನು ಮಾಡುತ್ತಾರೆ. ಅದಕ್ಕೆ ತೀವ್ರ ಭಕ್ತಿ ಎಂದು ಕರೆಯಲಾಗುತ್ತದೆ. ಅವರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಲವಲೀನ ಆಗಿರುತ್ತಾರೆ, ತಲ್ಲೀನ ಆಗಿರುತ್ತಾರೆ. ಈಗ ನೀವು ಕೂಡ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ. ಕೆಲವೊಮ್ಮೆ ತಕ್ಷಣ ಅಶರೀರಿ ಆಗಿ ಬಿಡುತ್ತೀರಾ. ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ತಂದೆಯ ನೆನಪಿನಲ್ಲಿ ಕುಳಿತಾಗ ಈ ರೀತಿ ಅಶರೀರಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ದೇಹದ ಅಭಿಮಾನ ಸಂಪೂರ್ಣ ಸಮಾಪ್ತಿಯಾಗುತ್ತದೆ. ಅಶರೀರಿ ಸ್ಥಿತಿಯಲ್ಲಿ ಕುಳಿತಾಗ ಆ ನಶೆ ಏರುತ್ತದೆ. ಅಶರೀರಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವ ಅಭ್ಯಾಸ ಆಗಿ ಬಿಡುತ್ತದೆ. ಸನ್ಯಾಸಿಗಳಂತೂ ತತ್ವಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಅವರು ಹೇಳುತ್ತಾರೆ, ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು.
ಈ ಹಳೆಯ ಶರೀರವನ್ನು ಬಿಟ್ಟು ಬ್ರಹ್ಮ ತತ್ವದಲ್ಲಿ ಲೀನ ಆಗುತ್ತೇವೆ ಎಂದು ಅವರು ಹೇಳುತ್ತಾರೆ. ಎಲ್ಲರದ್ದೂ ಕೂಡ ತಮ್ಮ ತಮ್ಮದ್ದೇ ಆದ ಧರ್ಮ ಆಗಿದೆ. ಬೇರೆ ಧರ್ಮದ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಬೇರೆ ಧರ್ಮಕ್ಕೆ ಅವರ ಗೌರವವನ್ನು ಕೊಡುವುದಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರೇ ಈಗ ತಮೋ ಪ್ರಧಾನ ಆಗಿ ಬಿಟ್ಟಿದ್ದಾರೆ. ಗೀತೆಯ ಭಗವಂತ ಯಾವಾಗ ಬಂದರು, ಗೀತೆಯ ಯುಗ ಯಾವಾಗ ಸ್ಥಾಪನೆ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ. ಇದು ಭಾರತದ ಮಾತಾಗಿದೆ. ಅನೇಕ ಧರ್ಮಗಳು ಅವಶ್ಯವಾಗಿ ಇತ್ತು, ಗಾಯನ ಕೂಡ ಇದೆ. ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶ ಎಂದು. ಸತ್ಯಯುಗದಲ್ಲಿ ಒಂದೇ ಒಂದು ಧರ್ಮ ಇತ್ತು, ಈಗ ಇದು ಕಲಿಯುಗ ಆಗಿದೆ. ಇಲ್ಲಿ ಅನೇಕ ಧರ್ಮ ಇದೆ. ಪರಮಾತ್ಮ ತಂದೆ ಪುನಃ ಒಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಒಂದೇ ಧರ್ಮ ಮೊದಲು ಇತ್ತು, ಈಗ ಇಲ್ಲ. ಉಳಿದ ಎಲ್ಲಾ ಧರ್ಮಗಳು ಈಗ ಇದೆ. ಹೇಗೆ ಆಲದ ಮರದ ವೃಕ್ಷವನ್ನು ಉದಾಹರಣೆಯ ರೂಪದಲ್ಲಿ ತೋರಿಸಲಾಗುತ್ತದೆ, ಇದು ಸಂಪೂರ್ಣ ಕರೆಕ್ಟ್ ಆದ ಉದಾಹರಣೆ ಆಗಿದೆ. ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಇನ್ನು ಸಂಪೂರ್ಣ ವೃಕ್ಷ ನಿಂತಿದೆ. ಈಗ ದೇವಿ ದೇವತಾ ಧರ್ಮ ಇಲ್ಲ, ಹೇಗೆ ಆಲದ ಮರದಲ್ಲಿ ಫೌಂಡೇಶನ್ ಇರುವುದಿಲ್ಲ, ವೃಕ್ಷ ಇರುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಬೇರಾಗಿದೆ, ಈಗ ಅದು ಪ್ರಾಯಲೋಪ ಆಗಿದೆ. ಪುನಃ ಪರಮಾತ್ಮ ತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇಷ್ಟೆಲ್ಲಾ ಧರ್ಮದವರು ನಂತರ ಬರುತ್ತಾರೆ. ಇದೇ ರೀತಿ ಚಕ್ರ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಅಂದರೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗಲೇಬೇಕು. ಹೊಸ ಜಗತ್ತಿನಲ್ಲಿ ಈ ದೇವತೆಗಳ ರಾಜ್ಯ ಇತ್ತು. ದೇವತೆಗಳ ದೊಡ್ಡ ದೊಡ್ಡ ಚಿತ್ರಗಳೂ ಇದೆ, ಸಣ್ಣ ಚಿತ್ರಗಳೂ ಇದೆ. ನಿಮ್ಮ ದೊಡ್ಡ ಚಿತ್ರವನ್ನು ನೋಡಿ ಜನ ಕೇಳುತ್ತಾರೆ, ಇಷ್ಟು ದೊಡ್ಡ ಚಿತ್ರವನ್ನು ಏಕೆ ಇಟ್ಟಿದ್ದೀರಾ ಎಂದು. ನೀವು ಹೇಳಬೇಕು, ಈ ದೊಡ್ಡ ಚಿತ್ರದ ಮೂಲಕ ನಾವು ಮನುಷ್ಯರಿಗೆ ಜ್ಞಾನವನ್ನು ಹೇಳುತ್ತೇವೆ. ಈ ಜ್ಞಾನದಿಂದ ಮನುಷ್ಯರು ಬಡವರಿಂದ ರಾಜಕುಮಾರರಾಗುತ್ತಾರೆ. ಮನಸ್ಸಿನಲ್ಲಿ ಬಹಳಷ್ಟು ಉತ್ಸಾಹ, ಬಹಳಷ್ಟು ಖುಷಿ ಇರಬೇಕು. ಆತ್ಮರಾದ ನಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ. ನಾವು ಆತ್ಮರು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ನಯನದಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ. ಈ ಚೀಚಿ ಜಗತ್ತಿನಲ್ಲಿ ನಾವು ಇನ್ನು ಮುಂದೆ ಇರುವುದಿಲ್ಲ. ಮುಂದೆ ಹೋದಂತೆ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ. ಹೇಗೆ ಕೂಗುತ್ತಾರೆ ಅಂದರೆ, ಆ ಮಾತನ್ನೇ ಕೇಳಬೇಡಿ, ಕೋಟ್ಯಾಂತರ ಮನುಷ್ಯರು ಸಾಯುತ್ತಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ನಾವು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೆ ಅದ್ಯಾವುದೂ ಉಳಿಯುವುದಿಲ್ಲ. ಈ ಸಮಯದಲ್ಲಿ ಮನುಷ್ಯರು ಮುಳ್ಳಿನ ಸಮಾನ ಆಗಿದ್ದಾರೆ. ಸತ್ಯಯುಗದಲ್ಲಿ ಹೂದೋಟ ಇರುತ್ತದೆ. ನಂತರ ನಾವು ಆ ಹೂದೋಟವನ್ನು ನೋಡಿ ಬಹಳಷ್ಟು ಶೀತಲತೆಯ ಅನುಭವ ಮಾಡುತ್ತೇವೆ. ಹೂದೋಟವನ್ನು ನೋಡಿದಾಗ ನಯನಗಳಿಗೆ ತಂಪಿನ ಅನುಭವ ಆಗುತ್ತದೆ. ಹೂದೋಟಕ್ಕೆ ಹೋದಾಗ ನಯನಗಳು ಶೀತಲ ಆಗುತ್ತದೆ, ನಯನಕ್ಕೆ ತಂಪಿನ ಅನುಭವ ಆಗುತ್ತದೆ. ನೀವೀಗ ಪದುಮಾಪದಂ ಭಾಗ್ಯಶಾಲಿಗಳಾಗುತ್ತಿದ್ದೀರಾ. ಯಾರು ಬ್ರಾಹ್ಮಣ ಆತ್ಮರಾಗುತ್ತಾರೋ ಅವರ ಕಾಲಿನಲ್ಲಿ ಪದುಮ ಇರುತ್ತದೆ. ಈಗ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಈಗ ಈ ದೇವತಾ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಆದ್ದರಿಂದ ಪರಮಾತ್ಮ ತಂದೆ ಬ್ಯಾಡ್ಜ್ ಅನ್ನು ನಿರ್ಮಾಣ ಮಾಡಿಸಿದ್ದಾರೆ. ಬಿಳಿ ಸೀರೆಯನ್ನು ಉಟ್ಟಿರಬೇಕು, ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಆಗ ನಿಮ್ಮ ಮೂಲಕ ಸ್ವತಃ ಸೇವೆ ಆಗುತ್ತಿರುತ್ತದೆ. ಮನುಷ್ಯರು ಗಾಯನವನ್ನು ಮಾಡುತ್ತಾರೆ, ಆತ್ಮ ಪರಮಾತ್ಮ ದೂರ ಆಗಿ ಬಹಳ ಸಮಯ ಆಯಿತು ಎಂದು. ಆದರೆ ಬಹಳ ಸಮಯ ಅಂದರೆ ಎಷ್ಟು ಸಮಯ ಅನ್ನುವ ಅರ್ಥ ಕೂಡ ಜನರಿಗೆ ಗೊತ್ತಿಲ್ಲ. ನಿಮಗೆ ತಂದೆ ತಿಳಿಸಿದ್ದಾರೆ, ಬಹಳ ಸಮಯ ಅಂದರೆ 5000 ವರ್ಷದ ನಂತರ ಪರಮಾತ್ಮ ತಂದೆ ಮಕ್ಕಳ ಜೊತೆ ಬಂದು ಮಿಲನವನ್ನು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಪ್ರಸಿದ್ಧ ಅಂದರೆ ರಾಧಾಕೃಷ್ಣ ಆಗಿದ್ದಾರೆ. ರಾಧಾಕೃಷ್ಣರು ಸತ್ಯಯುಗದ ಮೊದಲ ರಾಜಕುಮಾರ ರಾಜಕುಮಾರಿ ಆಗಿದ್ದಾರೆ. ರಾಧಾಕೃಷ್ಣರು ಎಲ್ಲಿಂದ ಬಂದರು, ಇವರ ರಾಜ್ಯ ಯಾವಾಗ ಇರುತ್ತದೆ ಅನ್ನುವುದು ಯಾರಿಗೂ ಕೂಡ ವಿಚಾರದಲ್ಲೂ ಇಲ್ಲ. ಸತ್ಯಯುಗಕ್ಕಿಂತ ಮೊದಲು ಅವಶ್ಯವಾಗಿ ಕಲಿಯುಗ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರಾಗಲು ಅವರು ಅಂತಹ ಯಾವ ಶ್ರೇಷ್ಠ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವುದು ಜನರಿಗೆ ಗೊತ್ತಿಲ್ಲ. ರಾಧಾಕೃಷ್ಣರು ವಿಶ್ವಕ್ಕೆ ಮಾಲೀಕರಾಗಲು ಹಿಂದಿನ ಜನ್ಮದಲ್ಲಿ ಅಂತಹ ಯಾವ ಶ್ರೇಷ್ಠ ಕಾರ್ಯವನ್ನು ಮಾಡಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಭಾರತದ ನಿವಾಸಿಗಳಿಗೆ ಇವರು ವಿಶ್ವದ ಮಾಲೀಕರು ಅನ್ನುವುದು ಕೂಡ ಗೊತ್ತಿಲ್ಲ. ರಾಧಾಕೃಷ್ಣರ ರಾಜ್ಯ ಇತ್ತು. ರಾಧಾಕೃಷ್ಣರ ರಾಜ್ಯ ಇದ್ದಾಗ ಭಾರತದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ದೇವತೆ ಆಗುವುದು ನಮ್ಮ ಗುರಿ ಉದ್ದೇಶ ಆಗಿದೆ. ಮಂದಿರದಲ್ಲೂ ಕೂಡ ಲಕ್ಷ್ಮೀ ನಾರಾಯಣರ ಚಿತ್ರ ಇದೆ. ಆದರೆ ಇವರ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ.
ನಿಮ್ಮಲ್ಲೂ ಕೂಡ ಈ ಮಾತನ್ನು ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ. ಕೆಲವರಂತೂ ಜ್ಞಾನವನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ. ಕೆಲವು ಮಕ್ಕಳ ನಡತೆ ಮೊದಲು ಹೇಗಿತ್ತು ಈಗಲೂ ಕೂಡ ಅದೇ ರೀತಿ ಇದೆ. ನಾನು ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಜ್ಞಾನ ಪೂರ್ತಿ ಸಮಾಪ್ತಿಯಾಗಿ ಬಿಡುತ್ತದೆ. ಸೇವೆಯನ್ನು ಮಾಡುವ ಆಸಕ್ತಿ ಇರಬೇಕು. ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡುವ ಯುಕ್ತಿಯನ್ನು ರಚನೆ ಮಾಡಬೇಕು, ಪರಿಶ್ರಮ ಪಡಬೇಕು, ನಶೆಯಿಂದ ಹೇಳಬೇಕು. ಶಿವತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು. ಒಬ್ಬ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನಾವೀಗ ನೆನಪು ಮಾಡುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಗುರಿ ಉದ್ದೇಶದ ಚಿತ್ರ ಸದಾ ಜೊತೆಗಿರಬೇಕು. ನಮಗೆ ನಶೆ ಇರಬೇಕು. ನಾವೀಗ ಶ್ರೀಮತದಂತೆ ನಡೆದು ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಈಗ ನಾವು ಇಂತಹ ಹೂದೋಟಕ್ಕೆ ಹೋಗುತ್ತಿದ್ದೇವೆ. ಆ ಹೂದೋಟವನ್ನು ನೋಡಿದ ತಕ್ಷಣ ನಮ್ಮ ನಯನಗಳು ಶೀತಲ ಆಗಿ ಬಿಡುತ್ತದೆ. ಸೆಕೆಂಡ್ ಪಾಯಿಂಟ್, ಸೇವೆಯನ್ನು ಮಾಡುವಂತಹ ಬಹಳಷ್ಟು ಆಸಕ್ತಿ ಇರಬೇಕು. ವಿಶಾಲ ಹೃದಯ ಉಳ್ಳವರಾಗಿ ಬಹಳಷ್ಟು ಉತ್ಸಾಹದಿಂದ ದೊಡ್ಡ ದೊಡ್ಡ ಚಿತ್ರವನ್ನು ತೆಗೆದುಕೊಂಡು ಸೇವೆಯನ್ನು ಮಾಡಬೇಕು. ಬಡವರನ್ನು ರಾಜಕುಮಾರರನ್ನಾಗಿ ಮಾಡಬೇಕು. ವರದಾನ ಯಜ್ಞ ಸೇವೆಯ ಮೂಲಕ ಸರ್ವ ಪ್ರಾಪ್ತಿಯ ಪ್ರಸಾದವನ್ನು ಪಡೆದುಕೊಳ್ಳುವಂತಹ ಆಲ್ರೌಂಡ್ ಸೇವಾದಾರಿಗಳಾಗಿ ಸಂಗಮ ಯುಗದಲ್ಲಿ ಆಲ್ರೌಂಡ್ ಸೇವೆಯನ್ನು ಮಾಡುವ ಅವಕಾಶ ಸಿಗುವುದೂ ಕೂಡ ನಾಟಕದಲ್ಲಿ ಒಂದು ಲಿಫ್ಟ್ ಆಗಿದೆ. ಯಾರು ಪ್ರೀತಿಯಿಂದ ಯಜ್ಞದಲ್ಲಿ ಆಲ್ರೌಂಡ್ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಸರ್ವ ಪ್ರಾಪ್ತಿಯ ಪ್ರಸಾದ ಸ್ವತಃ ಪ್ರಾಪ್ತಿಯಾಗುತ್ತದೆ. ಅವರೇ ನಿರ್ವಿಘ್ನರಾಗಿ ಇರುತ್ತಾರೆ. ಒಮ್ಮೆ ಸೇವೆಯನ್ನು ಮಾಡಿದರೆ ಸಾವಿರ ಬಾರಿ ಸೇವೆಯ ಫಲ ಪ್ರಾಪ್ತಿಯಾಗುತ್ತದೆ. ಸದಾ ಸ್ಥೂಲ ಅಥವಾ ಸೂಕ್ಷ್ಮ ಸೇವೆಯನ್ನು ಮಾಡುತ್ತಿರಬೇಕು. ಯಾರನ್ನಾದರೂ ಸಂತುಷ್ಟಪಡಿಸುವುದು ಇದು ಬಹಳ ದೊಡ್ಡ ಸೇವೆ ಆಗಿದೆ. ಅತಿಥಿ ಸತ್ಕಾರವನ್ನು ಮಾಡುವುದು ಬಹಳ ದೊಡ್ಡ ಭಾಗ್ಯ ಆಗಿದೆ. ಶ್ಲೋಗನ್, ಸ್ವಮಾನದಲ್ಲಿ ಸ್ಥಿತ ಆಗಿ ಇರಿ, ಆಗ ಅನೇಕ ಪ್ರಕಾರದ ಅಭಿಮಾನ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.